ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವವರ ಪೈಕಿ ಅನೇಕರ ಜಾಮೀನು ಅರ್ಜಿಗಳ ಕೋರ್ಟಿನ ಮುಂದೆ ಬಂದಿದ್ದಾವೆ ವಿಚಾರಣೆಗಳು ನಡೀತಾ ಇದ್ದಾವೆ ವಾದ ಪ್ರತಿವಾದಗಳು ಆರಂಭವಾಗಿದ್ದಾವೆ ಇವತ್ತು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಪ್ರಬಲ ವಾದ ಮಂಡನೆ ಮಾಡಿದರು ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇಂತಿಂತಹ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ಈ ಮಿಸ್ಟೇಕ್ಗಳನ್ನು ನೋಡ್ತಾ ಇದ್ದರೆ ಬೇಕು ಅಂತಾನೆ ದರ್ಶನನನ್ನು ಸಿಲುಕಿಸುವುದಕ್ಕೆ ಷಡ್ಯಂತ್ರ ಇದ್ದಂಗೆ ಕಾಣಿಸ್ತಾ ಇದೆ ಅನ್ನೋದು ಹಿರಿಯ ವಕೀಲ ಸಿ ವಿ ನಾಗೇಶರ ವಾದದ ಸಾರಾಂಶ ದರ್ಶನ್ ಪಾತ್ರ ಈ ಕೊಲೆಯಲ್ಲಿ ಇಲ್ಲ ಒಳಸಂಚು ನಡೆದಿದೆ ಇತ್ಯಾದಿ ಇತ್ಯಾದಿ ವಾದ ಮಂಡನೆ ಮಾಡಿದ್ರು ಸಿ ವಿ ನಾಗೇಶ್ ಅವರ ವಾದ ಇವತ್ತಿಗೆ ಮುಕ್ತಾಯ ಆಯಿತು ಮಂಗಳವಾರಕ್ಕೆ ಪ್ರತಿವಾದ ಸಲ್ಲಿಕೆ ಆಗಬೇಕು ಈಗ ಜಾಮೀನು ಕೇಳಿಕೊಂಡು ಆರೋಪಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿ ವಾದ ಮಂಡನೆ ಮಾಡಿದಾಗ ಪ್ರಾಸಿಕ್ಯೂಷನ್ ಕಡೆ ನಿಮ್ಮ ಅಬ್ಜೆಕ್ಷನ್ ಏನು ಅಂತ ಕೇಳ್ತಾರೆ ಜಾಮೀನು ಕೊಡಬೇಕಾಗಿದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಇವರು ಕೊಡಬೇಕಾ ಕೊಡಬಾರ್ದು ಅನ್ನೋದಾದರೆ ಯಾಕೆ ಕೊಡಬಾರ್ದು ಅನ್ನೋದು ಹೇಳಿ ನೀವು ಅಂತ ದರ್ಶನ್ ಮಾತ್ರ ಅಲ್ಲ ಪವಿತ್ರ ಗೌಡ ರವಿಶಂಕರ್ ನಾಗರಾಜ್ ದೀಪಕ್ ವಿನಯ್ ಲಕ್ಷ್ಮಣ್ ಇವರ ಬೇಲ್ ಅರ್ಜಿ ಕೂಡ ಮಂಗಳವಾರ ಎಂಟನೇ ತಾರೀಖಿಗೆ ಮುಂದೂಡಲ್ಪಟ್ಟಿದೆ ಮಂಗಳವಾರ ಹರಿಯಾಣ ಜಮ್ಮು ಕಾಶ್ಮೀರ್ ಎಲೆಕ್ಷನ್ ರಿಸಲ್ಟ್ಸು ಬರ್ತಾ ಇರುತ್ತೆ ಈ ವಾದ ಪ್ರತಿವಾದಗಳ ವಿವರಗಳು ಬರ್ತಾ ಇರುತ್ತೆ ಇಂಟ್ರೆಸ್ಟಿಂಗ್ ಇರುತ್ತೆ ಏನು ಸಿ ವಿನಾಗೇಶ್ ಆರ್ಗ್ಯುಮೆಂಟ್ ಏನಾಗಿದ್ರು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಜೂನ್ ಒಂಬತ್ತನೇ ತಾರೀಕು ಬೆಳಗ್ಗೆ ಪೊಲೀಸರು ಘಟನೆ ನಡೆದ ಪಟ್ಟಣಗೆರೆ ಶೆಡ್ಡಿಗೆ ಬಂದಿದ್ದಾರೆ ಉಳಿದವ್ರನ್ನೆಲ್ಲ ಹೊರಗೆ ಕಳಿಸಿದ್ರು ಅಲ್ಲಿಗೆ ಒಂಬತ್ತನೇ ತಾರೀಖಿನಿಂದ ಆ ಶೆಡ್ ಪೊಲೀಸರ ವಶದಲ್ಲಿತ್ತು ಒಂಬತ್ತನೇ ತಾರೀಖೆ ಸಿ ಸಿ ವಿ ಫುಟೇಜ್ಗಳನ್ನು ಪೊಲೀಸರು ತಗೊಂಡ್ಬಿಟ್ಟಿದ್ದಾರೆ ಯಾವ್ಯಾವ ವಸ್ತುಗಳನ್ನು ಸಾಕ್ಷಿಗಳು ಅಂತ ತೋರಿಸಿದಾರಲ್ಲ ಅಲ್ಲಿ ಅವುಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಆವತ್ತೇ ಒಂಬತ್ತನೇ ತಾರೀಖೆ ಸಿ ಸಿ ಟಿವಿ ದೃಶ್ಯಗಳನ್ನು ಇನ್ಸ್ಪೆಕ್ಟರ್ ಕಳಿಸಿದ್ದಾರೆ ಅಂದ್ರೆ ಎಲ್ಲ ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು ಒಂಬತ್ತನೇ ತಾರೀಖಿಗೆ ಒಂಬತ್ತು ಹತ್ತು ಹನ್ನೊಂದನೇ ತಾರೀಖು ಮೂರು ದಿವಸ ಏನ್ ಮಾಡ್ತಾ ಇದ್ರು ಪೊಲೀಸರು ಪ್ರದೋಷ್ ಹೇಳಿಕೆಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷು ನಾನೇ ಸಿ ವಿ ಫುಟೇಜ್ ಕಳಿಸಿದ್ದೀನಿ ಅಂತ ಹೇಳಿದಾನೆ ಘಟನಾ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ ಆರೋಪಿಯಾಗಿದ್ದ ಪ್ರದೋಷ್ಗೆ ಹೆಂಗೆ ಸಿ ವಿ ಫುಟೇಜ್ ಸಿಕ್ತು ಸಿ ಸಿ ಕ್ಯಾಮರಾದ ಡಿ ವಿಆರ್ ಅನ್ನ ಎಫ್ ಎಸ್ ಎಲ್ಗೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಕಳಿಸಲಾಗಿದೆ ಎಫ್ಎಸ್ಎಲ್ ಅಧಿಕಾರಿಗಳೇ ಅಲ್ಲಿಗೆ ಬಂದು ಸಿ ಕ್ಯಾಮರಾದ ಡಿ ವಿ ಆರ್ ಅನ್ನು ವಶಕ್ಕೆ ತಗೊಂಡಿದ್ದಾರೆ ಅಂತ ಉಲ್ಲೇಖ ಇದೆ ಚಾರ್ಜ್ ಶೀಟ್ನಲ್ಲಿ ಹಂಗಿದ ಮೇಲೆ ಒಂಬತ್ತನೇ ತಾರೀಕು ಹೆಂಗೆ ವಿ ಫುಟೇಜ್ಗಳು ಪೊಲೀಸರ ಹತ್ರ ಬಂದವು ಇಲ್ಲಿ ಸಿ ವಿ ದೃಶ್ಯಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡಲಾಗಿದೆ ಪ್ರದೇಶು ಇನ್ಸ್ಪೆಕ್ಟರ್ ವಿನಯ್ಗೆ ಸಿ ವಿ ಫುಟೇಜ್ಗಳನ್ನು ಕಳಿಸಿದ್ದೀನಿ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲ್ ಕೂಡ ಸೀಸ್ ಆಗಬೇಕಾಗಿತ್ತಲ್ಲ ಹಂಗಿದ್ರೆ ವಿನಯ್ಗೆ ಹೆಂಗೆ ಬಂತು ಸಿ ಸಿ ಕ್ಯಾಮರಾದ ಸಿ ಸಿ ವಿಯ ಫುಟೇಜ್ಗಳು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ಮೊಬೈಲನ್ನು ಸೀಸ್ ಮಾಡಿ ಅದನ್ನು ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗಿತ್ತು ಯಾಕೆ ಕಳಿಸಿಲ್ಲ ಇದು ಒಂದು ವಾದ ಆಯಿತು ಘಟನಾ ಸ್ಥಳದಲ್ಲಿ ಸಿಕ್ಕ ವಸ್ತುಗಳು ಅದೊಂದು ಪೊಲೀಸರ್ ಲಾಠಿ ಸಿಕ್ಕಿರುತ್ತೆ ಸ್ಟೋನಿ ಬ್ರೂಕ್ ಹೋಟೆಲ್ ಎಂದು ಅದು ಬ್ರ್ಯಾಂಡ್ ಮಾಡಿರ್ತಾರೆ ಮಿನರಲ್ ವಾಟರ್ನ ಬಾಟಲ್ಗಳನ್ನು ಬಾಟಲ್ ಸಿಕ್ಕಿರುತ್ತೆ ಒಂದಷ್ಟು ಮರದ ಕೊಂಬೆಗಳು ಸಿಕ್ಕಿರ್ತವೆ ಅವೆಲ್ಲವೂ ಸೃಷ್ಟಿ ಮಾಡಲಾಗಿರುವ ಸಾಕ್ಷ್ಯಗಳು ಅಂತ ಸಿ ವಿ ನಾಗೇಶ್ ಇವತ್ತು ವಾದ ಮಾಡಿದ ಮರದ ಮೇಲೆ ಮರದ ತುಂಡಿನ ಮೇಲೆ ರಕ್ತದ ಕಲೆ ಇದೆ ಅಂತ ಪೊಲೀಸರು ಹೇಳ್ತಾರೆ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ರಕ್ತದ ಕಲೆ ಸಿಕ್ಕಿಲ್ಲ ಅಂತ ಕೊಡ್ತಾರೆ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡೋದಕ್ಕೂ ಒಂದು ಮಿತಿ ಇರಬೇಕು ಪಂಚನಾಮೆ ಮಾಡುವಾಗ ರಕ್ತದ ಕಲೆ ಕಾಣಿಸುತ್ತೆ ಅಂತಾರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ರಕ್ತದ ಕಲೆ ಪತ್ತೆಯಾಗಿಲ್ಲ ಅಂತಾರೆ ಹೀಗಾಗಿ ಸಾಕ್ಷಿ ಸೃಷ್ಟಿ ಮತ್ತು ಇರುವ ಸಾಕ್ಷಿ ನಾಶದ ಪ್ರಯತ್ನ ಆಗಿದೆ ಅಪರಾಧ ಸ್ಥಳದಲ್ಲೂ ಕೂಡ ರಕ್ತದ ಕಲೆಗಳು ಸಿಕ್ಕಿಲ್ಲ ಘಟನಾ ಸ್ಥಳದ ಮಣ್ಣು ತಗೊಂಡು ಪರೀಕ್ಷೆ ಕಳಿಸಿದ್ದಾರೆ ಅದರಲ್ಲೂ ರಕ್ತದ ಕಲೆ ಸಿಕ್ಕಿಲ್ಲ ಆ್ಯಕ್ಚುಲಿ ಘಟನಾ ಸ್ಥಳದ ಮಣ್ಣು ಪರೀಕ್ಷೆಯ ಅಂದರೆ ಔಟ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್ ನಾನು ಕೇಳ್ತಾ ಇದ್ದೆ ಮಣ್ಣು ಯಾಕೆ ಪರೀಕ್ಷೆ ಮಾಡಿಸ್ತಾರೆ ಘಟನಾ ಸ್ಥಳದ್ದು ಅಂತ ಈ ದರ್ಶನ್ ಶೂಸ್ ವಶಪಡಿಸಿಕೊಂಡ್ರಲ್ಲ ಶೂಸ್ನಲ್ಲಿ ಮಣ್ಣು ಸಿಗುತ್ತೆ ಘಟನಾ ಸ್ಥಳದಿಂದ ಮಣ್ಣು ಆ ಮಣ್ಣು ಈ ಮಣ್ಣು ಒಂದೇ ಅಂತ ರಿಪೋರ್ಟ್ ತಗೊಂಡು ಆರೋಪಿ ದರ್ಶನ್ ಅಲ್ಲಿ ಇದ್ದದ್ದಕ್ಕೆ ಇದೊಂದು ಸಾಕ್ಷ್ಯ ನೋಡಿ ಅಂತ ಒಂದು ಸಾಕ್ಷ್ಯ ಕೊಡೋದಕ್ಕೆ ಅಂತ ಹಂಗೆ ಮಾಡಿರ್ತಾರೆ ಅಂತ ಅದರಲ್ಲಿ ರಕ್ತದ ಕಲೆ ಇಲ್ಲ ಅನ್ನೋದು ಸಿ ವಿ ನಾಗೇಶ್ವರ ವಾದ ಕೆಲವು ವಸ್ತುಗಳಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತಾರೆ ಹೆಂಗೆ ಬಂತು ರಕ್ತದ ಕಲೆ ಘಟನಾ ಸ್ಥಳದ ಮಣ್ಣಿನಲ್ಲೇ ಸಿಗದೆ ಇರೋ ರಕ್ತದ ಕಲೆ ಬಟ್ಟೆ ಮೇಲೆ ಹೆಂಗೆ ಸಿಕ್ತು ಶೂನಲ್ಲಿ ಹೆಂಗೆ ಸಿಕ್ತು ಸಿ ವಿ ನಾಗೇಶ್ವರ ಇನ್ನೊಂದು ವಾದ ಮೃತದೇಹದ ಮೇಲೆ ಗಾಯದ ಗುರುತು ಇದ್ದಾಗ ಮಹಜರ್ ಮಾಡದೆ ಯಾಕಾದ್ರು ಹೆಂಗ್ ಸತ್ತಾತ ಅನ್ನೋದು ಪತ್ತೆ ಆಗಬೇಕು ಡೆಡ್ ಬಾಡಿ ಸಿಕ್ಕ ತಕ್ಷಣ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಆದರೆ ಪೊಲೀಸರು ತಕ್ಷಣ ಮಾಡಬೇಕಾದ ಪ್ರಕ್ರಿಯೆಯನ್ನು ಪಾಲನೆ ಮಾಡಿಲ್ಲ ಬಾಡಿ ಸಿಕ್ಕಾಗ ಅದರ ಮೇಲಿನ ಮಾರ್ಕ್ಗಳು ಹೆಂಗೆಂಗಾದವು ಅನ್ನೋದರ ಪರಿಶೀಲನೆ ಮಾಡಬೇಕು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಮೂರು ದಿನಗಳ ನಂತರ ಇದರಿಂದ ಗೊತ್ತಾಗುತ್ತೆ ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಲಾಗಿದೆ ಅಂತ ವಿ ನಾಗೇಶ್ವರ ಇನ್ನೊಂದು ವಾದ ಇನ್ನು ಸಾಕ್ಷ್ಯ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಮೂವತ್ತು ಲಕ್ಷದ ವ್ಯವಸ್ಥೆ ಮಾಡ್ಕೊಂಡಿದ್ದ ನಲವತ್ತು ಲಕ್ಷದ ವ್ಯವಸ್ಥೆ ಮಾಡ್ಕೊಂಡಿದ್ದ ಆ ವಿಷಯ ಎತ್ತಿದ್ರು ಮೋಹನ್ ರಾಜ್ ಹೇಳಿಕೆ ಮೇ ಒಂದನೇ ತಾರೀಖೆ ದುಡ್ಡು ಕೊಟ್ಟಿದ್ದೆ ನಾನು ದರ್ಶನ್ಗೆ ಅಂತ ಮೇ ಒಂದನೇ ತಾರೀಕು ಘಟನೆ ನಡೆದಿದ್ದು ಯಾವತ್ತು ಜೂನ್ ಎಂಟನೇ ತಾರೀಕು ಮೋಹನ್ ರಾಜ್ ಅನ್ನುವರ ಹೇಳಿಕೆ ನಾನು ಕೊಟ್ಟಿದ್ದು ದುಡ್ಡು ದರ್ಶನ್ಗೆ ಮೇ ಒಂದನೇ ತಾರೀಕು ಮೇ ಒಂದನೇ ತಾರೀಖಿಗೆ ರೇಣುಕಾ ಸ್ವಾಮಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೋಹನ್ ರಾಜು ತಮ್ಮ ಮಗಳದ್ದು ಒಂದು ಸಾಂಗ್ ಆಲ್ಬಮ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಇದರ ಬಗ್ಗೆ ದರ್ಶನ್ ಜೊತೆ ಡಿಸ್ಕಸ್ ಮಾಡಿದರು ದರ್ಶನ್ನು ಆ ಸಾಂಗ್ ಅಲ್ಬಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾಜಿ ಕನ್ನಡ ಆಡಿಯೋ ರಿಲೀಸ್ ಸಲುವಾಗಿ ಮೋಹನ್ ರಾಜು ದರ್ಶನ್ಗೆ ದುಡ್ಡು ಕೊಟ್ಟದ್ದು ಕೊಲೆ ನಡೆಯೋದಕ್ಕಿಂತ ಒಂದು ತಿಂಗಳ ಮೊದಲು ನಲವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಎರಡು ತಿಂಗಳ ನಂತರ ಆ ದುಡ್ಡು ತೋರಿಸಿದಾಗ ಈ ನೋಟುಗಳ ನಾನೇ ಕೊಟ್ಟದ್ದು ನೋಟು ಅಂತ ಮೋಹನ್ ರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ ಘಟನೆ ನಡೆಯುವ ಒಂದು ತಿಂಗಳ ಹಿಂದೆ ಹಣ ಸಂಗ್ರಹಿಸಿದ್ದಾರೆ ಎಂದು ಹೇಳಲಾಗಿದೆ ಆ ಸಮಯದಲ್ಲಿ ರೇಣುಕಾಸ್ವಾಮಿ ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಇಂಥ ದಿನಾನೇ ಕೊಲೆ ಮಾಡ್ತೀವಿ ಸಾಕ್ಷಿಗಳ ಖರೀದಿಗೆ ಬೇಕಾಗುತ್ತೆ ಅಂತ ಒಂದು ತಿಂಗಳ ಹಿಂದೆಯೇ ದುಡ್ಡು ಯಾರು ಕಲೆಕ್ಟ್ ಮಾಡಿ ಇಡೋದಕ್ಕೆ ಸಾಧ್ಯನಾ ಇದು ಯಾವ ರೀತಿ ಮ್ಯಾಜಿಕ್ಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಅಂತ ಸಿ ವಿ ನಾಗೇಶ್ವರ ಮತ್ತೊಂದು ವಾದ ಇನ್ನು ಆರೋಪಿಗಳ ಕಾಲ್ ರೆಕಾರ್ಡನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಆರೋಪಿಗಳಿಗೆ ದರ್ಶನ್ ಕಾಲ್ ಮಾಡಿದ್ರು ಅಂತ ಹೇಳ್ತಾರೆ ಅಕ್ಯೂಸ್ ನಂಬರ್ ಒನ್ ಪವಿತ್ರ ಗೌಡ ದರ್ಶನ್ ಗೆಳತಿ ಅಕ್ಯೂಸ್ ನಂಬರ್ ತ್ರೀ ಮನೆಗೆಲ್ಲಿಸಿದವನು ಅಕ್ಯೂಸ್ ನಂಬರ್ ಫೋರ್ಟೀನ್ ಮ್ಯಾನೇಜರು ಇವರಿಗೆ ಕಾಲ್ ಮಾಡಿರೋದು ಕಾಲ್ ಲಿಸ್ಟ್ನಲ್ಲಿದೆ ಇವರ ಮಧ್ಯೆ ಕ್ರೈಮ್ ನಡೆದಾಗ ಕಾಲ್ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ ಒಬ್ಬರಿಗೊಬ್ರು ಮಾತಾಡ್ಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಅಕ್ಯೂಸ್ ಮಾಡ್ತಾರೆ ಆವತ್ತು ಕಾಲ್ ಮಾಡಿದ್ರಲ್ಲಿ ಏನೂ ವಿಶೇಷ ಇಲ್ಲ ನಾಲ್ಕು ತಿಂಗಳಲ್ಲಿ ದರ್ಶನ್ನು ಪವಿತ್ರ ಗೌಡ ಜೊತೆಗೆ ಮುನ್ನೂರ ನಲವತ್ತು ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ ಮುನ್ನೂರ ನಲವತ್ತು ಕಾಲ್ಗಳು ಪವಿತ್ರ ಗೌಡಯಿಂದ ದರ್ಶನ್ಗೆ ದರ್ಶನಿಂದ ಪವಿತ್ರ ಗೌಡಗೆ ನಾಲ್ಕು ತಿಂಗಳಲ್ಲಿ ಪವನ್ ಜೊತೆ ನಾನ್ನೂರ ಅರವತ್ತು ಸಲ ಮಾತಾಡಿದ್ದಾರೆ ಡೇ ಮಾಡೋ ಥರ ಆವತ್ತು ಫೋನ್ ಮಾಡಿದ್ದಾರೆ ಇದು ಕೊಲೆಯ ಷಡ್ಯಂತ್ರ ರೂಪಿಸುವುದಕ್ಕೆ ಅಥವಾ ಕೊಲೆಯ ಆದ ನಂತರ ಸಾಕ್ಷ್ಯ ಮುಚ್ಚಿ ಹಾಕೋದಕ್ಕೆ ಮಾತುಕತೆಯಾಗಿದ್ದು ಅಂತ ಹೆಂಗೆ ಹೇಳ್ತೀರಿ ನೀವು ಆದ್ದರಿಂದ ಪೊಲೀಸರು ಕೊಟ್ಟಿರುವ ಡಿ ಆರ್ಗೆ ಯಾವುದೇ ವಿಶೇಷ ಎವಿಡೆನ್ಷಿಯಲ್ ವ್ಯಾಲ್ಯೂ ಇಲ್ಲ ಅಂತ ಇನ್ನೊಂದು ವಾದವನ್ನು ಕೂಡ ಸಿ ವಿ ನಾಗೇಶ್ ಅವರು ಮಂಡನೆ ಮಾಡಿದರು ಇನ್ನು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಮಧ್ಯಾಹ್ನ ಪಾರ್ಟಿ ಮಾಡ್ತಾಯಿದ್ರು ಅನ್ನೋ ವಿಷಯಕ್ಕೆ ಚಿಕ್ಕಣ್ಣ ಆ್ಯಕ್ಟರ್ ಚಿಕ್ಕಣ್ಣ ನವೀನು ಚೇತನ್ ಅವರ ಹೇಳಿಕೆ ತಗೊಂಡಿದ್ದಾರೆ ಸ್ಟೋನಿ ಬ್ರೂಕ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಅವ್ರನ್ನ ಕರೆದಿದ್ರು ಸ್ಟೋನಿ ಬ್ರೂಕ್ಗೆ ಹೋಗಿ ದರ್ಶನ್ ಸೇರಿದಂತೆ ಅನೇಕರು ಕೂತ್ಕೊಂಡಿದ್ರು ಅಲ್ಲಿ ಅದೇ ಟೈಮ್ಗೆ ವಿನಯ್ ಬಂದು ದರ್ಶನ್ ಕಿವಿಲಿಯನ್ನು ಹೇಳ್ದ ಆವಾಗ ದರ್ಶನ್ ಮುಖಭಾವ ಬದಲಾವಣೆಯಾಯಿತು ಚಿಕ್ಕಣ್ಣಗೆ ನೀನು ಹೊರಡು ಅಂತ ದರ್ಶನ್ ಹೇಳಿದ್ರು ನಾನು ಹೊರಟುಬಿಟ್ಟೆ ಅಂತ ಚಿಕ್ಕಣ್ಣನ ಹೇಳಿಕೆ ಇದೆ ಮತ್ತೊಬ್ಬ ಸಾಕ್ಷಿದಾರ ಚೇತನ್ ಸಿನಿಮಾದ ಬಗ್ಗೆ ನಾ ಮಾತ್ರ ನಾವು ಮಾತಾಡ್ತಾ ಕೂತ್ಕೊಂಡಿದ್ವಿ ಪವನ್ ಮಾತಾಡಿದ ಮೇಲೆ ದರ್ಶನ್ ಮುಖದಲ್ಲಿ ಏನೂ ಬದಲಾವಣೆ ಕಾಣಿಸ್ಲಿಲ್ಲ ಸಾಯಂಕಾಲ ನಾಲ್ಕು ಗಂಟೆ ತನಕ ಊಟ ಮಾಡಿ ದರ್ಶನ್ ಹೊರಟರು ಅಂತ ಇನ್ನೊಬ್ಬ ಹೇಳಿಕೆ ಇನ್ನೊಬ್ಬನ ಹೇಳಿಕೆ ಇದೆ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲೇ ಸಂಚು ರೂಪಿಸಲಾಯಿತು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳ್ತಾರೆ ಆದರೆ ಎರಡನೇ ಹೇಳಿಕೆಯ ಪ್ರಕಾರ ಎರಡನೇ ಆ ಸಾಕ್ಷಿಯ ಹೇಳಿಕೆಯ ಪ್ರಕಾರ ಸಂಜೆ ನಾಲ್ಕೂವರೆ ತನಕ ದರ್ಶನ್ ಸ್ಟೋನಿ ಬ್ರೂಕ್ ನಲ್ಲಿ ಅಲ್ಲಿ ಯಾವುದೇ ಸಂಚು ರೂಪಿತವಾಗಿಲ್ಲ ಮಗದೊಂದು ಆರ್ಗ್ಯುಮೆಂಟ್ ಸಿ ವಿ ನಾಗೇಶ್ ಇವತ್ತು ಏನೇನು ಆರ್ಗ್ಯುಮೆಂಟ್ ಆಯಿತು ಅನ್ನೋದು ಹೇಳ್ತಾ ಇದ್ದೀನಿ ನಿಮಗೆ ಜೂನ್ ಹದಿಮೂರಕ್ಕೆ ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ಸಿಂಗ್ ಹೇಳಿಕೆಯನ್ನು ಪೊಲೀಸರು ತಗೊಂಡಿದ್ದಾರೆ ಜೂನ್ ಎಂಟು ಒಂಬತ್ತು ಷಡ್ ಹತ್ರನೇ ಇದ್ದಾದರೂ ಹದಿಮೂರನೇ ತಾರೀಕಿನ ತನಕ ಯಾಕೆ ಆತನ ಹೇಳಿಕೆಯನ್ನು ತಗೊಳ್ಳಲಿಲ್ಲ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ತಗೊಳ್ಳೋದು ಯಾಕೆ ಲೇಟ್ ಆಯಿತು ಅನ್ನೋದಕ್ಕೆ ಪೊಲೀಸರ ಹತ್ರ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ ಜೂನ್ ಹದಿನೈದಕ್ಕೆ ಪ್ರತ್ಯಕ್ಷದರ್ಶಿ ವಿಜಯ್ ಕುಮಾರ್ ಹೇಳಿಕೆ ತಗೊಂಡಿದ್ದಾರೆ ಶೆಡ್ನಲ್ಲಿ ವಿಜಯ್ ಕುಮಾರ್ ಏಳೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದವರು ಶೆಡ್ ಒಳಗೆ ಯಾವುದೇ ಕಾರು ಬಿಡಬಾರ್ದು ಅಂತ ವಿನಯ್ ಹೇಳಿದ್ರು ಬಿಟ್ಟರೆ ಒದೆ ಬೀಳುತ್ತೆ ಅಂತ ಹೇಳಿದ್ರಂತೆ ಕೆಲಸ ಮುಗಿಸಿ ಆರು ಗಂಟೆಗೆ ಹೋದೆ ಜೂನ್ ಹನ್ನೊಂದನೇ ತಾರೀಕು ನ್ಯೂಸ್ ನೋಡಿದಾಗ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳಿಕೆಯಲ್ಲಿದೆ ಅವರನ್ನು ಪ್ರತ್ಯಕ್ಷದರ್ಶಿ ಅಂತ ಪೊಲೀಸರು ತೋರಿಸಿದ್ದಾರೆ ನಿಜವಾಗಿಯೂ ಈ ಪ್ರಕರಣಕ್ಕೆ ಯಾವುದೇ ಪ್ರತ್ಯಕ್ಷದರ್ಶಿ ಇಲ್ಲ ಇಲ್ಲದೇ ಇರೋ ಪ್ರತ್ಯಕ್ಷದರ್ಶಿಗಳನ್ನು ಪೊಲೀಸರು ಸೃಷ್ಟಿ ಮಾಡಿದ್ದಾರೆ ಬೇಲ್ ಇಸ್ ಅ ರೂಲ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅದು ನ್ಯಾಯಾಂಗದ ಪರಿಭಾಷೆ ಅದು ಅರೆ ಅನಿವಾರ್ಯ ಕಾರಣದಲ್ಲಿ ಜೈಲಿನಲ್ಲಿ ಇಡಬೇಕು ಆರೋಪಿಗಳನ್ನು ಬೇಲ್ ಮೇಲೆ ಹೊರಗಡೆ ಬಿಡಬೇಕು ದ್ಯಾಟ್ ಈಸ್ ದ ರೂಲ್ ಎಕ್ಸೆಪ್ಷನ್ ಅಂದ್ರೇನು ಅನಿವಾರ್ಯ ಸನ್ನಿವೇಶದಲ್ಲಿ ಜೈಲಿನಲ್ಲಿ ಇಡಬೇಕು ಅಂತ ಆದ್ದರಿಂದ ಜಾಮೀನಿನ ಮೇಲೆ ಹೊರಗೆ ಬರುವಂಥದ್ದು ನಮ್ಮ ಕ್ಲೈಂಟ್ ದರ್ಶನ್ಗೆ ಇರುವ ಹಕ್ಕು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಯಾಕೆ ತಡ ಆಯಿತು ಸಾವಿನ ನಿಖರವಾದ ಕಾರಣವನ್ನು ತಿಳಿಯೋದಕ್ಕೆ ಆಗೇ ಇಲ್ಲ ಇದರಲ್ಲಿ ಮೂರು ದಿವಸ ಫ್ರೀಝರ್ನಲ್ಲಿ ಇಟ್ಟುಬಿಟ್ಟಿರ್ತಾರೆ ಬಾಡಿನ ಒಂದು ಗಾಯ ಮಾತ್ರ ಮಾರಣಾಂತಿಕವಾದಂಥದ್ದು ಉಳಿದಿದ್ದೆಲ್ಲ ಮೂಗೇಟವು ಮೂಗೇಟವು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆದ್ದರಿಂದ ಇದನ್ನು ದರ್ಶನಿಂದಲೇ ಆಗಿರುವ ಕೊಲೆ ಅಂತ ಹೆಂಗೆ ಹೇಳ್ತೀರಿ ಇತ್ಯಾದಿ ಇತ್ಯಾದಿ ವಾದವನ್ನು ಸಿ ವಿ ನಾಗೇಶ್ವರ ಮಂಡನೆ ಮಾಡಿದ್ರು ಸಿ ಒಬ್ಬ ಡಿಫೆನ್ಸ್ ಲಾಯರ್ ವಾದ ಮಂಡನೆ ಮಾಡೋದೆ ಹಿಂಗೆ ಚಾರ್ಜ್ ಶೀಟನ್ನು ವಿವರವಾಗಿ ಅಧ್ಯಯನ ಮಾಡಿ ಚಾರ್ಜ್ ಶೀಟ್ನಲ್ಲಿರುವ ಲೂಪ್ ಹೋಲ್ಗಳನ್ನು ತೆಗಿತಾರೆ ಸಾಮಾನ್ಯವಾಗಿ ದೇ ವಿಲ್ ಬಿ ಆನ್ ಟೆಕ್ನಿಕಲ್ ಗ್ರೌಂಡ್ಸ್ ಇದೆಲ್ಲ ತಾಂತ್ರಿಕತೆ ತಾಂತ್ರಿಕತೆ ಅಬ್ಜೆಕ್ಷನ್ಗಳು ಅಂತಾರೆ ವಾದಗಳಾಗದೆ ಹಿಂಗೆ ನಮ್ಮ ನ್ಯಾಯಾಂಗದಲ್ಲಿ ಈ ರೀತಿಯ ವಾದಗಳಿಗೂ ಅದರದ್ದೇ ಆದ ವ್ಯಾಲ್ಯೂ ಇದೆ ಮತ್ತು ನಮ್ಮಲ್ಲಿ ಕನ್ವಿಕ್ಷನ್ ರೇಟ್ ಅಷ್ಟೇ ಯಾಕಿದೆ ಅಷ್ಟೇ ಯಾಕೆ ಕಡಿಮೆ ಇದೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಶಿಕ್ಷೆಯ ಪ್ರಮಾಣ ಯಾಕೆ ಕಡಿಮೆ ಇದೆ ಅನ್ನೋದಕ್ಕೆ ಈ ರೀತಿಯ ವಾದಗಳು ಉದಾಹರಣೆ ಇವತ್ತು ನನ್ನ ನಾನೇ ಒಂದು ಕೇಸಿಗೆ ಸಾಕ್ಷಿ ಹೇಳಬೇಕಾಗಿತ್ತು ನಾನೇ ಹೋಗಿದ್ದೆ ಇವತ್ತು ಯಾವುದೋ ಒಂದು ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು ನಮ್ಮ ಹುಡುಗರು ಬಂದಿಂಗೊಂದು ಭ್ರಷ್ಟಾಚಾರ ತುಂಬ ಇದೆ ಅಲ್ಲಿ ಅಂತ ನಾನು ಸ್ಟಿಂಗ್ ಆಪ್ರೇಷನ್ ಮಾಡಿ ಅಂದೆ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ಟೆಲಿಕಾಸ್ಟ್ ಆಯಿತು ಅದರ ಆಧಾರದ ಮೇಲೆ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ನಡೀತಾ ಇದೆ ರಿಟೈರ್ಡ್ ಜೆ ಡಿ ಮಾಡ್ತಿದ್ದಾರೆ ಅಲ್ಲಿ ಹೋದರೆ ಅಂದರೆ ಇದು ನಿಜನಾ ಸುಳ್ಳ ನಿಜವಾಗ್ಲೂ ನೀವೇ ಸ್ಟಿಂಗ್ ಆಪ್ರೇಷನ್ ಮಾಡಿದ್ರ ದುಡ್ಡು ತಗೊಂಡ್ರ ಇವರು ಈ ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್ ಅಲ್ಲಿ ಸಸ್ಪೆಂಡೆಡ್ ಸಿಬ್ಬಂದಿಯ ಪರವಾಗಿ ಬಂದ ವಕೀಲರು ಕೇಳ್ತಾರೆ ನಿಮ್ಮ ಸಿಬ್ಬಂದಿ ಸ್ಟಿಂಗ್ ಆಪ್ರೇಷನ್ ಮಾಡ್ಕೊಂಬಂದ್ರಲ್ಲ ಟೋಟಲ್ ಎಷ್ಟು ವೀಡಿಯೋ ಕ್ಲಿಪ್ಗಳಿದ್ವು ಅಂತ ಕೇಳಿದ್ರು ಎಷ್ಟು ವೀಡಿಯೋ ಕ್ಲಿಪ್ಗಳಿದ್ವು ಎರಡು ವರ್ಷದ ಹಿಂದಾಗಿರೋ ಸ್ಟಿಂಗ್ ಆಪ್ರೇಷನ್ ಎಷ್ಟು ವೀಡಿಯೋ ಕ್ಲಿಪ್ ಇದ್ವು ಅಂದರೆ ಏನು ಹೇಳ್ಬೇಕು ನಾನು ಒಂದೊಂದು ವಿಡಿಯೋ ಕ್ಲಿಪ್ಪಿನ ಡ್ಯೂರೇಷನ್ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಅವರು ಹದಿನೇಳು ಹದಿನೆಂಟು ಜನರ ವಿರುದ್ಧ ಆಗಿರುವಂಥದ್ದು ಒಂದೊಂದರ ಡ್ಯೂರೇಷನ್ ನಿಮಗೆ ಗೊತ್ತಾ ಕಂಟಿನ್ಯೂಟಿ ಇತ್ತಾ ಇರಲಿಲ್ವಾ ಸಿಂಗ್ ಆಪರೇಷನ್ ಟೆಲಿಕಾಸ್ಟ್ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದಷ್ಟು ಮ್ಯಾಂಡೇಟರಿ ಪ್ರೊಸೀಜರ್ ಇದ್ದಾವೆ ಆ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರ ಇಲ್ವಾ ಈ ಪ್ರಶ್ನೆಗಳನ್ನು ನನಗೆ ಕೇಳಿದವರು ನಾನು ಕೇಳೋದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಇತ್ತಾ ಇಲ್ವಾ ಇವರು ಲಂಚ ತಗೊಂಡಿದ್ದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಾ ಇಲ್ವಾ ಅಥವಾ ಅದೇನೋ ಎಐ ಇಂದ ಸೃಷ್ಟಿಸಲಾಗಿರುವ ವೀಡಿಯೋ ಅಂತೀರಾ ಹಂಗೇನಾದ್ರು ಇದ್ದರೆ ಹೇಳಿ ಇಲ್ಲ ಇಲ್ಲ ಅವ್ರಿಗೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೋಗ್ಬೇಕು ಎಷ್ಟು ವೀಡಿಯೋ ಕ್ಲಿಪ್ ಇದ್ವು ಎಷ್ಟು ಡ್ಯೂರೇಷನ್ ಇತ್ತು ಯಾವೇ ಯಾರ್ಯಾರ ಲಂಚ ತಗೊಳ್ಳೋ ವೀಡಿಯೋ ಎಷ್ಟು ಡ್ಯೂರೇಷನ್ ಇತ್ತು ಎರಡು ಎರಡೂವರೆ ವರ್ಷ ಆದಮೇಲೆ ಇದನ್ನು ಕೇಳ್ತಾರೆ ಪ್ರಶ್ನೆಗಳನ್ನು ಸುನೀಲ್ ಕುಮಾರ್ ದರ್ಶನ್ ಪರ ವಕೀಲರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ನಮ್ಮ ಆದರೆ ದರ್ಶನ್ ಪರವಾಗಿರುವಂಥ ವಾದಗಳು ಮುಕ್ತಾಯ ಆಗಿದೆ ಉಳಿದಂತೆ ಇನ್ನು ಆರೋಪಿ ನಂಬರ್ ಹನ್ನೊಂದು ಮತ್ತೆ ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಇನ್ನೊಬ್ಬ ಮತ್ತೊಬ್ಬರು ಹಿರಿಯ ವಕೀಲರ ಸಂದೇಶ್ ಚೌಟ್ ಅವರು ಸೋಮವಾರ ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ಥರ ಸರ್ಕಾರ ಅಂದರೆ ಈ ಥರದ್ದು ಗ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನು ನೋಡಿದೆ ಆಮೇಲೆ ಈ ಥರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೇವೆ ಸರ್ ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮಗಿದೆ ಆಮೇಲೆ ಅವರು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಆ ಪ್ರತ್ಯಕ್ಷ ಸಾಕ್ಷಿದಾರಗಳನ್ನ ಹುಟ್ಟಾಕಲಾಗಿದೆ ಅನ್ನೋದು ನಮ್ಮ ಬಲವಾದ ವಾದ ಆಗಿತ್ತು ಅದನ್ನು ನಾವು ಇವತ್ತು ವಿತ್ ನಮ್ಮ ಸುಪ್ರೀಂ ಮಾನ್ಯ ಸುಪ್ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಕಾನೂನು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಟು ಏನು ಹೇಳುತ್ತೆ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಸೆವೆನ್ ಏನು ಹೇಳುತ್ತೆ ಆಮೇಲೆ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅದರಲ್ಲೂ ಸಹ ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಕರ್ತವ್ಯ ಆದ್ಯ ಕರ್ತವ್ಯ ಅವರು ಅದನ್ನು ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಅದನ್ನು ಅವರಿಂದ ಎಕ್ಸ್ಕ್ಯೂಸ್ ಅವರು ಯಾವುದೇ ಕಾರಣಕ್ಕೆ ತಗೊಳ್ಳೋ ಇಲ್ಲ ಅನ್ನೋದನ್ನ ನಾವು ಇವತ್ತು ಕೋರ್ಟ್ಗೆ ಗಮನಕ್ಕೆ ತಂದಿದ್ದೀವಿ ಸರ್ ಸೀನಿಯರ್ ತಂದಿದ್ದಾರೆ ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರ ಅಭಿಯೋಜಕರು ವಾದ ಮಾಡ್ತಾರೆ ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ಡೇಟ್ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇರಲೇ ಇಲ್ಲ ಹುಟ್ಟು ಹಾಕಲಾಗಿದೆ ವಾದ ಈ ವಾದ ಮಾಡುವಾಗ ದರ್ಶನ ಮೇಲೆ ಪೊಲೀಸರಿಗೆ ಏನಾದ್ರು ವೈಯಕ್ತಿಕ ದ್ವೇಷ ಇತ್ತು ಅಂತ ಏನಾದ್ರು ಆರ್ಗ್ಯುಮೆಂಟ್ ಮಾಡಿದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕೊಟ್ಟಿದ್ದರೆ ಬಹುಶಃ ಈ ವಾದಕ್ಕೆ ತುಂಬ ತೂಕ ಬಂದುಬಿಟ್ಟಿರೋದು ಏನು ವೈಯಕ್ತಿಕ ದ್ವೇಷ ಇತ್ತಪ್ಪ ಅವ್ರ ಸೈಟ್ ಇವ್ರು ಹೊಡ್ಕೊಂಡಿದ್ರು ಅವ್ರ ಇವ್ರ ಸೈಟ್ ಅವ್ರು ಹೊಡ್ಕೊಂಡಿದ್ರು ಒಬ್ರಿಗೊಬ್ರು ಗಲಾಟೆ ಆಗಿತ್ತು ಆ ದ್ವೇಷದಿಂದ ಉದ್ದೇಶಪೂರ್ವಕವಾಗಿ ದರ್ಶನರನ್ನು ಈ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಪೊಲೀಸರು ಅಂತ ಏನಾದ್ರು ವಾದ ಬಂದಿದ್ದರೆ ಮತ್ತು ಆ ವಾದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೊಟ್ಟಿದ್ದರೆ ಆ ಮಾತು ಬೇರೆ ಇನ್ನೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಬೆನ್ನು ನೋವು ದಿನದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಜಾಸ್ತಿ ಆಗಿದೆ ಅಂತೆ ಇಡೀ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಪರದಾಟ ಕುಂತ್ರೆ ಏಳಕ್ಕಾಗಲ್ಲ ಎದ್ರೆ ಕೂರಕ್ಕಾಗಲ್ಲ ಜೈಲು ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ಬಂದು ತಪಾಸಣೆ ಮಾಡಿದ್ದಾರೆ ಬಾವು ಬಂದಿದೆಯಂತೆ ಸ್ವೆಲ್ಲಿಂಗ್ ಇದೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಸ್ಕ್ಯಾನಿಂಗ್ ಮಾಡಿಸ್ ಬಿಮ್ಸ್ ಅಡೋಕೆ ಇದು ಬಿಮ್ಸಿನ ವೈ ವೈದ್ಯರು ಕೂಡ ಬಂದು ಚೆಕ್ ಮಾಡಿದ್ದಾರೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ನೀವು ಅಂದರೆ ಬೇಡ ಬೇಡ ಟ್ಯಾಬ್ಲೆಟ್ ಕೊಡಿ ಸಾಕು ಅಂತ ದರ್ಶನ್ ಹೇಳೋದು ಅಂದರೆ ಬಹುಶಃ ದರ್ಶನ್ ನಿರೀಕ್ಷೆಯಲ್ಲಿದ್ದಂಗೆ ಇದೆ ಹೆಂಗೂ ಜಾಮೀನು ಅರ್ಜಿಯ ವಿಚಾರಣೆ ನಡೀತಿದೆಯಲ್ಲ ಬೇಲ್ ಕೊಟ್ಟುಬಿಟ್ರೆ ಸೀದಾವೆ ಒಳ್ಳೆ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ಳೋಣ ಒಳ್ಳೆ ಡಾಕ್ಟರ್ ಹತ್ರನೇ ತೋರಿಸ್ಕೊಳ್ಳೋಣ ಅನ್ನೋ ಆಲೋಚನೆಯಲ್ಲಿ ದರ್ಶನ್ ಇದ್ದಂಗಿದೆ ಇದೆ ಕೇಸು ಅಷ್ಟು ಈಸಿ ರೀ ಏನೋ ಎರಡು ದಿವಸದ ಆರ್ಗ್ಯುಮೆಂಟಿಗೆ ಬೇಲಾಗ್ಬಿಡ್ತು ಒಂದೇ ಕೋರ್ಟಲ್ಲಿ ಬೇಲಾಗಿಬಿಡುತ್ತೆ ಫಸ್ಟ್ ಅಟೆಂಪ್ಟಲ್ಲೇ ಬೇಲಾಗಿಬಿಡುತ್ತೆ ಇರೋದಿಲ್ಲ ಒಂದು ಜಾಮೀನು ಕೊಟ್ಟರೆ ಏನು ಕೊಡದೇ ಇದ್ದರೆ ಏನು ಯೋಚನೆ ಮಾಡ್ತಾವಲ್ಲ ನ್ಯಾಯಾಲಯಗಳು ಅದರ ಜೊತೆಗೆ ಈತ ತಪ್ಪು ಮಾಡಿರೋದಕ್ಕೆ ಏನು ಸಾಕ್ಷಿ ಇದೆ ಈಗ ಯಾರೋ ನಿರಪರಾಧಿಗೆ ಅಮಾಯಕನಿಗೆ ಬೇಲು ಕೊಡದೆ ಸತಾಯಿಸಿ ಸತಾಯಿಸಿ ಜಾಸ್ತಿ ದಿನ ಜೈಲಿನಲ್ಲಿ ಇಟ್ಬಿಟ್ರೆ ಅದು ಅನ್ಯಾಯ ಅದು ಹಂಗೇನಾದ್ರು ಆಗ್ತಾ ಇದೆಯಾ ಅಂತಲೂ ನ್ಯಾಯಾಲಯಗಳು ನೋಡ್ತವೆ ಅದ ಎಲ್ಲದರ ಜೊತೆಗೆ ಪ್ರತಿಯೊಂದು ಜಡ್ಜ್ಮೆಂಟಿಗೂ ಪ್ರತಿ ನಿರ್ಧಾರಕ್ಕೂ ಸಮಾಜಕ್ಕೊಂದು ಸಂದೇಶ ಅಂತಿರುತ್ತಲ್ಲ ಸಮಾಜಕ್ಕೊಂದು ಸಂದೇಶ ಅಂತಿರುತ್ತೆ ಏನು ಸಂದೇಶ ಹೋಗುತ್ತೆ ಕೊಟ್ಟರೆ ಏನು ಸಂದೇಶ ಹೋಗುತ್ತೆ ಕೊಡದಿದ್ದರೆ ಏನು ಸಂದೇಶ ಹೋಗುತ್ತೆ ಎಲ್ಲವನ್ನು ಕೂಡ ಪರಿಗಣಿಸ್ತಾರೆ ಲೆಟಸ್ಸಿ ಬೇಲ್ ಸಿಗುತ್ತೋ ಸಿಗೋದಿಲ್ಲವೋ ಅಂತೆಲ್ಲ ನಾವು ಹೇಳಬಾರ್ದು ನ್ಯಾಯಾಂಗ ನಿಂದನೆ ಆಗುತ್ತೆ ಅವರವ್ರ ಪ್ರಯತ್ನ ಅವರದ್ದು ಸಿವಿನಾಗೆ ಶ್ವಾದ ಮಂಡನೆ ಮಾಡಿದ್ದಾರೆ ಮಂಗಳವಾರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅದಕ್ಕೆ ಒಬ್ಜೆಕ್ಷನ್ ಹಾಕ್ತಾರೆ ನೋಡೋಣ ಏನೇನು ಅಬ್ಜೆಕ್ಷನ್ ಹಾಕ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್